ಕರಿಚಿರತೆ ದುನಿಯಾ ವಿಜಯ್ ತಮ್ಮ 50ನೇ ವರ್ಷದ ಹುಟ್ಟುಹಬ್ಬವನ್ನ ವಿಶೇಷವಾಗಿ ಸೆಲೆಬ್ರೇಟ್ ಮಾಡೋ ಪ್ಲಾನ್ ಅಲ್ಲಿದ್ದಾರೆ. ಈ ನಡುವೆ ಅಭಿಮಾನಿಗಳಿಗೆ ವಿಜಿ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ. ಇದರ ಜೊತೆಗೆ ನಟ ಈ ಬಾರಿ ಬರ್ತ್ಡೇಗೆ ಒಂದು ಸಂಕಲ್ಪ ಕೂಡ ಮಾಡಿದ್ದಾರೆ. ಹಾಗಿದ್ರೆ ಏನದು ಸಂಕಲ್ಪ ಬನ್ನಿ ನೋಡು. ಬರ್ತ್ಡೇ ಬಂದ್ರೆ ಸಾಕು, ಸಿನಿಮಾಗಳು ರಿಲೀಸ್ ಆದ್ರೆ ಸಾಕು, ಅಭಿಮಾನಿಗಳು ವೆರೈಟಿ ಪ್ಲಾನ್ ಮಾಡಿ ಸಂಭ್ರಮಿಸೋಕೆ ರೆಡಿಯಾಗಿರ್ತಾರೆ. ಹೀಗಿರುವಾಗ ಇತ್ತೀಚೆಗಷ್ಟೇ ಯಶ್ ಅಭಿಮಾನಿಗಳು ಕಟೌಟ್ ಹಾಕುವಾಗ ನಡೆದ ದುರಂತಕ್ಕೆ ಬೇಸರ ವ್ಯಕ್ತಪಡಿಸುತ್ತಲೇ ದುನಿಯಾ ವಿಜಯ್ ತಮ್ಮ ಅಭಿಮಾನಿಗಳಿಗೆ ಜಾಗೃತಿ ಸಂದೇಶ ನೀಡಿದ್ದಾರೆ. ಜನವರಿ 20ಕ್ಕೆ ನಡೆಯೋ ಬರ್ತ್ಡೇಗೆ ಯಾರು ಹಾರ ಕೇಕ್ ಬೊಕ್ಕೆ ತರಬೇಡಿ, ಅಷ್ಟಿಗೆಲ್ಲ ಕಟೌಟ್ ಎಲ್ಲ ಹಾಕುವಾಗ ಹುಷಾರಾಗಿರಿ ಅಂತ ಮನವಿ ಮಾಡಿದ್ದಾರೆ. ಹಾಗೆ ಹುಟ್ಟುಹಬ್ಬ ಅಂತ ಯಾರು ದೂರದ ಊರಿನಿಂದ ದಯಮಾಡಿ ನಡ್ಕೊಂಡು ಬರಬೇಡಿ ಅಂತ ಹೇಳಿದ್ದಾರೆ. ಇನ್ನು 50ನೇ ಹುಟ್ಟುಹಬ್ಬದ ಪ್ರಯುಕ್ತ ವಿಜಿ ಒಂದು ಸಂಕಲ್ಪ ಮಾಡಿದ್ದಾರೆ. ಅದೇನಂದ್ರೆ ಜೈಲಿನಲ್ಲಿ ಕಷ್ಟದಲ್ಲಿರೋ ಮಹಿಳೆಯರನ್ನ ಬಿಡಿಸೋಕೆ ವಿಜಿ ಸಹಾಯ ಮಾಡೋದಾಗಿ ತಿಳಿದು ಬಂದಿದೆ. ಕುಂಬಾರನ ಹಳ್ಳಿಯಲ್ಲಿ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸಿಕೊಳ್ಳೋಕೆ ಪ್ಲಾನ್ ಮಾಡಿರುವ ದುನಿಯಾ ವಿಜಿ ಫ್ಯಾನ್ಸ್ಗಾಗಿ ಭರ್ಜರಿ ಊಟಕ್ಕೆ ತಯಾರಿ ಮಾಡ್ತಿದ್ದಾರೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡಬೇಕು ಎನ್ನುವ ಆಸೆಯಿಂದಲೇ ಅದಕ್ಕಾಗಿ ಜಾಗವನ್ನು ಸ್ವಚ್ಛತೆ ಮಾಡಿ ಸಿದ್ಧತೆ ಮಾಡಲಾಗ್ತಿದೆ.